ಕನ್ನಡ ಬುಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೀಸನ್ ವೈಸ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸೀಸನ್ ಮಾವಿನಕಾಯಿ ಬರ್ತಾ ಇರೋದ್ರಿಂದ ಫಸ್ಟ್ ನಾನು ಮಾವಿನಕಾಯಿ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಮಾವಿನಕಾಯಿ ತೋತ ಪರಿ ಸಣ್ಣದು. ಸೊ ನೀವು ಹುಳಿ ಮಾವಿನಕಾಯಿ ಹಾಕೋದಾದ್ರೆ ಇಲ್ಲ ತೊಳೆದು ಇನ್ಬಿಟ್ಟು ಹಾಕಿ, ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ತೊಗೊಂಡ್ರೆ ಹುಳಿ ಆಗುತ್ತೆ. ಇದು ತೋತಪುರಿ ಆಗಿರೋದ್ರಿಂದ ನಾನು ಒಂದು ಸಣ್ಣ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, 1 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1 ಬೆಳಗ್ಗೆ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಸ್ಪೂನಷ್ಟು ಕಡಲೆಬೀಜ, ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಹಾಗೆ ಇದನ್ನು ಜೀರಿಗೆ ಮತ್ತು ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಜೀರಿಗೆನ ಒಗ್ಗರಣೆಗೆ ಹಾಕ್ತಾ ಇಲ್ಲ ಇಲ್ಲಿ ಹಾಕೋದ್ರಿಂದ. ಇದನ್ನು ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಹಾಗೆ ಒಂದು 5 ಮೆಣಸಿನ್ಕಾಯಿನ ಒಂದು 5-6 ಮೆಣಸಿನ್ಕಾಯಿನ ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಓಪನ್ ಮಾಡಿಲ್ಲ, ಯಾಕಂದರೆ ಬೀಜ ಎಲ್ಲ ಮತ್ತೆ ಅನ್ನಕ್ಕೆ ಕಳ್ಕೊಳ್ಳುತ್ತೆ ಅನ್ನೋ ಕಡ್ಕಿ ಈ ಥರ ಓಪನ್ ಮಾಡಿ ಈಸಿಯಾಗಿ ನಾವು ತೆಗೆದಿಡ್ಬೋದು. ನನ್ನ ಮಕ್ಕಳು ತಿನ್ನೋ ಕಾರಣಕ್ಕೆ ಆ ಥರ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ನಾನು ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಉದ್ದಕ್ಕೆ ಹಚ್ಚಿಟ್ಕೊಂಡ್ರೆ ಚಿತ್ರಾನ್ನ ತುಂಬ ಅದೇ ಕಾಣಿಸುತ್ತೆ, ಮಾವಿನಕಾಯಿ ಚಿತ್ರಾನ್ನಕ್ಕೆ ಇದೇ ಥರ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅನ್ನನ ಉದ್ದುದ್ರಾಗ ಮಾಡ್ಕೊಳ್ಳಿ, ಸ್ವಲ್ಪ ಅನ್ನಕ್ಕೆ ನೀರನ್ನು ಕಡಿಮೆ ಇಟ್ಬಿಟ್ಟು ಈ ಥರ ಉದ್ದುದ್ರಾಗ ಮಾಡಿಕೊಂಡ್ರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಅರಿಶಿನ ಹಾಕೋಣ, ಅರಿಶಿನ ಉಪ್ಪು ಮತ್ತು ಎಣ್ಣೆ ಹಾಕಿ ಚಿತ್ರಾನ್ನ ಮಾಡೋಣ. ಸೊ ಬನ್ನಿ ಆ ಥರ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬಾಂಡ್ಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಯಿಲ್ನ ಹಾಕೊಳ್ಳಿ. ಸೊ ಫಸ್ಟ್ ನಾವು ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ತಕ್ಷಣ ಬೇಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಸೊ ಅವೆರಡು ಹಾಕಿದಾದ್ಮೇಲೆ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿದಾದ್ಮೇಲೆ ಹಾಕೋಣ. ನಾನು ಮೊದಲೇ ಒಣಗಿರೋ ಕರಿಬೇವು, ಹಸಿ ಕರಿಬೇವಿನ ಸೊಪ್ಪು ಇಲ್ಲ ಅನ್ನೋ ಕಳ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದೆರಡು ಸಿಡಿದಾದ್ಮೇಲೆ ಫಸ್ಟು ಕಡಲೆಬೀಜ ಆ್ಯಡ್ ಮಾಡೋಣ. ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಬೇಕಾದ್ರೆ ಸ್ವಲ್ಪ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕೋಣ, ಯಾಕಂದರೆ ಬೇಗ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಆಯಿಲ್ ಚೆನ್ನಾಗಿ ಕಾದಿದ್ರೆ. ಸೊ ಇದನ್ನು ಹಾಕಿ ಇಮಿಡಿಯೇಟ್ 1-2 ಸೆಕೆಂಡ್ಸ್ ಬಿಟ್ಬಿಟ್ಟು ಬೇಳೆಗುಳ್ಳ ಹಾಕ್ತಾ ಹೋಗಿ ಇದೆಲ್ಲ ಅಂಟಿಲ್ಲ ಬ್ರೌನ್ ಆಗೋವರೆಗೂ ಮಾಡ್ತಾ ಹೋಗೋಣ. ಇದು ಕಡಲೆಬೀಜ ಮತ್ತು ಉದ್ದಿನ ಬೇಳೆ ಎಲ್ಲ ಬ್ರೌನ್ ಆಗೋವರೆಗೂ. ಈ ಸ್ಟೇಜಲ್ಲಿ ಈರುಳ್ಳಿ ಹಾಕೋಣ. ಸೊ ನೋಡಿ ಕಡಲೆಬೀಜ ಎಲ್ಲ ಫುಲ್ಲು ಬಾಯಿ ಬಿಟ್ಕೋತಾ ಇದೆ. ಇದಕ್ಕಿಂತ ಜಾಸ್ತಿ ಡ್ರೈ ಮಾಡಿಬಿಟ್ರೆ ನಾವಿನ್ನು ಈರುಳ್ಳಿ ಮೆಣಸಿನ್ಕಾಯಿ ಹಾಕೋ ಟೈಮ್ಗೆ ಸ್ವಲ್ಪ ಇನ್ನೂ ಕಲರ್ ಫುಲ್ ಬ್ರೌನ್ ಬಂದುಬಿಡುತ್ತೆ, ಸೀರೋಗಿರೋ ಥರ ಅನಿಸುತ್ತೆ. ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಾವೀಗ 5 ದಿನ ಹಾಕ್ತಾ ಇದ್ದೀನಿ, ಖಾರ ಜಾಸ್ತಿ ಇರೋದ್ರಿಂದ. ನಾನು ಸ್ವಲ್ಪ ಆಯಿಲ್ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ, ಚಿತ್ರಾನ್ನ ಫುಲ್ ಆಯಿಲಿ ಅಂತೀರೋ ಚೆನ್ನಾಗಿರಲ್ಲ ಅಂತ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಕ್ವಾಂಟಿಟಿನ ಹಾಕ್ಕೊಳ್ಳಿ. ಹಸಿರು ಬೇಯಿ ಸ್ವಲ್ಪ ಆ ಎಣ್ಣೆ ಚೆನ್ನಾಗಿ ಬೇಯಲಿ, ಅದಾದ್ಮೇಲೆ ಈರುಳ್ಳಿ ಹಾಕೋಣ. ಹಸಿರು ಬೇಯಿ ಹಾಕ್ತಾರೆ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಹಸಿರು ಬಾಯಿ ಬೀದಷ್ಟು ಬೇಯಿ ಕಾಣಿಸ್ತಿರುತ್ತೆ ಎಣ್ಣೆಯಲ್ಲಿ. ನೋಡಿ ಹಸಿರು ಬಾಯಿ ಎಲ್ಲ ವೈಟ್ ವೈಟ್ ಆಗ್ತಾ ಇದೆ ಮೇಲ್ಗಡೆ. ಸೊ ಈ ಟೈಮು ಈರುಳ್ಳಿ ಹಾಕೋಣ. ನಾವು 3 ವಾರಗೋಸ್ಕರ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ತೊಗೊಂಡು 1 ಮಾತ್ರ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಸೊ ನೀವು ಎಷ್ಟು ತನಕ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಕ್ವಾಂಟಿಟಿಗಳು ಎಷ್ಟು ಬೇಕು ಅದನ್ನು ಡಬಲ್ ಮಾಡ್ಕೊಳ್ತಾ ಹೋಗಿ. ಸೊ ಈ ಟೈಮ್ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ, ಪೂರ್ತಿ ಉಪ್ಪು ಹಾಕೋಲ್ಲ, ಸ್ವಲ್ಪ ಈರುಳ್ಳಿ ಬೇಗ ಕೈಯಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಸರ್ಬೇನ್ಸ್
ಇದು ಚೆನ್ನಾಗಿ ಸರಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ. ಸೊ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ನೋಡಿ ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ಈ ಸ್ಟೇಜ್ ನಾವು ಮಾವಿನಕಾಯಿ ಸೇರ್ಸೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಸರಿಯಾಗಿ ಈಗ ನಾವು ಇದಕ್ಕೆ ಎಷ್ಟು ಹಚ್ಚೋ ನನಗೆ ಕಲರ್ ಎಷ್ಟು ಬೇಕು ಅನ್ನೋದೆಲ್ಲ ಹಚ್ಚ ಹಾಕಿ ನಾನು ಸ್ವಲ್ಪ ಲೈಟಾಗಿ ಹಾಕ್ತಾ ಇದ್ದೀನಿ. ಸೊ ಇದು ನಾವು ನಮ್ಮ ಹಳ್ಳಿ ಕಡೆ ಮಾಡುವಂಥ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಮನೆ ಸೈಡ್ ಮಾಡೋದು ಚಿತ್ರಾನ್ನ ಈ ಸೀಸನ್ ಬಂತಂದರೆ ಮೇಯ್ನ್ ನಮಗೆ ಮಾವಿನಕಾಯಿ ಚಿತ್ರಾನ್ನ ಇರುತ್ತೆ. ಮಾವಿನಕಾಯಿ ಕೆಲವೊಬ್ಬರು ಹುಳಿ ತೆಗ್ದು ಹಾಕ್ತಾರೆ. ನನಗೇನೋ ಈ ಥರ ಹೌದ್ರಾಗ ಹಾಕ್ತಂದ್ರೆ ಚೆನ್ನಾಗಿರುತ್ತೆ, ಮಧ್ಯ ಮಧ್ಯ ಸಿಗ್ತಾ ಇರೋದ್ರಿಂದ ಹುಳಿ ಅನ್ಸುತ್ತೆ ಚೆನ್ನಾಗಿರುತ್ತೆ ಅನ್ನೋ ಕನಸು ನಾನು ಇದೇ ಥರ ಹಾಕ್ತಾ ಇದ್ದೀನಿ. ನೋಡಿ ಕಲರ್ ಸಾಕು. ಇದಕ್ಕೆ ಇವಾಗ ಎಷ್ಟು ನಮಗೆ ರುಚಿಗೆ ಉಪ್ಪು ಬೇಕಾಗ್ತದೆ ಅಷ್ಟು ಉಪ್ಪನ್ನು ಹಾಕೋಣ. ನಾನು ಅನ್ನಕ್ಕೆ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ತೀನಿ, ಬೇಕಂದರೆ ಲಾಸ್ಟಿಗೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಉಪ್ಪು ಸಾಕು. ಆಲ್ರೆಡಿ ಈರುಳ್ಳಿ ಬೇಯಿಸೋದಕ್ಕೂ ಕೂಡ ನಾನು ಉಪ್ಪು ಹಾಕಿರೋದ್ರಿಂದ ಮಾವಿನಕಾಯಿಯನ್ನು ತೀರಾ ಬೇಯಲೇಬೇಕು ಬೇಯಿಸಲೇಬೇಕು ಅನ್ನೋದಿರಲ್ಲ, ಈ ಎಣ್ಣೆಲೆ ನೀಟಾಗಿ ಫ್ರೈ ಆಗುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾವನು. ಆದಷ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಬೇಯೋಕ್ಕೆ ಹಾಕಿ ಹಸಿ ಕೊತ್ತಂಬರಿ ಸೊಪ್ಪು ತಿಂದರೆ ಗ್ಯಾಸ್ಟಿಕ್ ಅಂತ ಇರ್ತಾರೆ. ಸೊ ಗಾರ್ನಿಶ್ ಹಾಕಿದ್ರೂ ಕೂಡ ಅದನ್ನು ತೆಗೆದು ಸರ್ವ್ ಮಾಡಬೇಕಾಗುತ್ತೆ. ಹಂಗಾಗಿ ನಾನು ಏನಿಗೆ ಗಾರ್ನಿಶ್ ಇಡ್ತಾ ಇಲ್ಲ. ಸೊ ಫಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಕ್ಯಾರೆಟ್ ತುರಿ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ. ಯೂಶಲಿ ಚಿತ್ರಾನ್ನಗಳಿಗೆ ಅದು ಹಾಕೊಂಡು ಹಾಕೊಂಡು ಬೇಜಾರಾಗುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ ಲೈಟ್ ಆಗಿದ್ರೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡಿ ಈ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಟೈಮ್ ನಾವು ಇದಕ್ಕೆ ಅನ್ನ ಹಾಕೋಣ. ಅನ್ನ ಎಷ್ಟು ಅನ್ನ ಇರಿಸುತ್ತೆ ಅಂತ ನೋಡಿಕೊಂಡು ಕ್ವಾಂಟಿಟಿಗೆ ತಕ್ಕಂತೆ ಹಾಕೋಣ. ನೋಡಿ ಅನ್ನ ಉದ್ದದ್ರಾಗ ಮಾಡ್ಕೊಂಡಿದ್ದೀನಿ. ಅನ್ನ ಉದ್ದದ್ರಾಗ ಈಗ ಒಂದು ಲೋಟಕ್ಕೆ ಎರಡು ಲೋಟ ಅಕ್ಕಿಗೆ ನೀರಿಡಬೇಕಾಗುತ್ತೆ ಅಕ್ಕಿಗೆ. ಸೊ ಒಂದು ಕಾಲು ಭಾಗದಷ್ಟು ಕಡಿಮೆ ಮಾಡ್ಕೊಂಡ್ರೆ ಸಾಕನ್ಸುತ್ತೆ. ನೋಡಿ ಫಸ್ಟ್ ಇಷ್ಟು ಹಾಕ್ಕೊಂಡಿದ್ದೀನಿ. ಅನ್ನ ಯಾವತ್ತೂ ಕೂಡ ಚಿತ್ರಾನ್ನ ಮಾಡಬೇಕಾದ್ರೆ ಇನ್ಸ್ಟೆಂಟಾಗಿ ನಾವು ಕುಕ್ಕರ್ನ ವಿಶಿಲ್ ಬಿಟ್ಬಿಟ್ಟು ಹಾಕ್ಬಾರ್ದು. ಸ್ವಲ್ಪ ಈ ಥರ ರೇಷನ್ಗೆ ತಕ್ಕೊಂಡಾಗ ಸ್ವಲ್ಪ ಅನ್ನ ಆರಿರುತ್ತಲ್ಲ, ಸೊ ಉದ್ದುದ್ರ ಆಗುತ್ತೆ. ನಾವು ಇನ್ಸ್ಟೆಂಟಾಗಿ ಹಾಕಕ್ಕೆ ಹೋದಾಗ ಎಲ್ಲ ಹಂಗೆ ಮೆತ್ ಮೆತ್ತಗೆ ಅನ್ಸುತ್ತೆ. ಸೊ ನೋಡಿ ನಾನು ಇಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡೋಣ ಅದು ಎಷ್ಟು ಅನ್ನ ತೊಗೊಳುತ್ತೆ ಅಷ್ಟು ಹಾಕೋಣ. ಸೊ ಕ್ವಾಂಟಿಟಿ ಜಾಸ್ತಿ ಇರೋರು ಒಂದೆರಡು ಮಾವಿನಕಾಯಿನಾದರೂ ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ಮೂವರಿ ಮಾಡ್ಕೊತಾ ಇದ್ದೀವಿ. ಟೋಟಲ್ ನಾಲ್ಕು ಜನ ಲೆಕ್ಕಕ್ಕೆ ಬಾಕ್ಸ್ಗೆ ಮತ್ತು ಮೂರು ಜನಕ್ಕೆ ತಿನ್ನೋಕ್ಕೆ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಒಂದು ಮಾವಿನಕಾಯಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಹೋಳಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಎಷ್ಟು ಸಾಕನ್ಸುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಈ ಟೈಮ್ ನೀವು ಬೇಕಂದರೆ ನೋಡ್ಕೋಬೋದು ಉಪ್ಪತ್ತಿದೆಯಾ ಅಂತ. ಸೊ ಉಪ್ಪತ್ತಿಲ್ಲ ಅಂದರೆ ಉಪ್ಪನ್ನೇ ಆ್ಯಡ್ ಮಾಡ್ತಾ ಹೋಗಿ. ಸೊ ನೀಟಾಗಿ ಒಂದು ಸೊ ಮಿಕ್ಸ್ ಕೊಟ್ಟಿದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕಿ. ಯಾಕಂದರೆ ಜೀರಿಗೆ ಮೆಂತ್ಯ ಸ್ವಲ್ಪ ಕಹಿ ಬರೋ ಕಾರಣ ಸ್ವಲ್ಪ ಹಾಕಿದ್ರೆ ಸಾಕು, ಅಂದರೆ ಏನೇನು ಸಾರುತ್ತೆ ಟೇಸ್ಟು. ಸೊ ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡು ಅದ್ರ ಮೇಲೆ ನಾನು ಒಂದು ಎರಡು ಚಿಟಿಕೆ ಅಷ್ಟು ಹಾಕಿದ್ದೀನಿ ಸಾಕಂತ. ಸೊ ನಿಮ್ಮ ಕ್ವಾ ಇದು ಎಷ್ಟಿದೆ ಅಂತ ನೋಡಿಕೊಂಡು
ಹಾಕ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ 1-2 ಮಿನಿಟ್ ಸಿಮ್ನಲ್ಲಿ ಹಂಗೆ ಇಟ್ಬಿಡಿ. ಸೊ ಚಿತ್ರಾನ್ನ ನೀಟಾಗಿ ಬಿಸಿ ಆಗಲಿ. ಸೊ ಅದಾದಮೇಲೆ ಥರ ಮಾಡ್ಕೊಳ್ಳೋಣ. ಮಧ್ಯೆ ಮಧ್ಯೆ ಇದು ಮಾವಿನಕಾಯಿ ತುರಿ ಸಿಗ್ತಾ ಇದೆ, ಚೆನ್ನಾಗಿರುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮಿನಿಟ್ ಆಗಿದೆ, ಮತ್ತೆ ಒಂದ್ಸಲ ತಿರುಗಿಸ್ತೀನಿ. ನೋಡಿ ಮಾವಿನಕಾಯಿ ಚಿತ್ರಾನ್ನ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ನಾನು ಸ್ವಲ್ಪ ಕಲರ್ ಕಡಿಮೆ ಹಾಕಿದ್ದೀನಿ, ಸೊ ಕಲರ್ ಕಡಿಮೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ. ನಿಮಗೆ ಕಲರ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿ ಕಾಣಿಸ್ತಿದೆ, ಮಧ್ಯೆ ಮಧ್ಯೆ ಎಲ್ಲ ಮಾವಿನಕಾಯಿ ತುರಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ಇನ್ನೂ 3 ವಿಡಿಯೋಸ್ನ ಮಾಡ್ತೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ಕುಕ್ಕಿಂಗ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.